ದೀಪಾವಳಿ ಹಬ್ಬ ಎಂದರೆ ಏನೋ ವಿಶೇಷ. ಪಟಾಕಿ ಸಿಡಿಸಿ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬವನ್ನು ಆಚರಿಸುತ್ತಾರೆ. ಆದರೆ ಪಟಾಕಿ ಸಿಡಿಸಿದರೆ ಆಗುವ ಅನಾಹುತಗಳು ಮಾತ್ರ ಅಂತಿದ್ದಂತಲ್ಲ. ಸಣ್ಣ ಪುಟ್ಟ ಮಕ್ಕಳು ತಮ್ಮ ಕಣ್ಣುಗಳನ್ನು ಸಹ ಕಳೆದುಕೊಳ್ಳುತ್ತವೆ. ಇದರಿಂದ ವಾಯು ಮಾಲಿನ್ಯ ಉಂಟಾಗಿ ಎಲ್ಲರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಆದ್ದರಿಂದ ದೀಪಾವಳಿಯ ದೀಪ ಬೆಳಗಿ ಪಟಾಕಿ ಹಚ್ಚದಿರಿ ಎಂದು ಹೇಳುತ್ತಾ, ದೀಪಾವಳಿ ಹಬ್ಬದಂದು ಪಟಾಕಿ ಸಿಡಿಸುವವರಿಗೆ ನಮ್ಮ ಸಾರ್ವಜನಿಕರು ಹಾಗೂ ಪುಟ್ಟ ಪುಟಾಣಿ ಮಕ್ಕಳು ಹೇಗೆಲ್ಲ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ನಮ್ಮ ಕಾವೇರಿ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ರು ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಯಾರು ಈಗ ಪಟಾಕಿ ಹೊಡಿಬೇಡಿ, ಏನೇ ಇದ್ರು ಮನೇಲಿ ದೀಪ ಹಚ್ಚಿಬಿಟ್ಟು ದೀಪಾವಳಿನ ಆಚರಿಸ್ಕೊಳ್ಳಿ. ಪಟಾಕಿ ಹೊಡೆದು ಕಣ್ಣೆಲ್ಲ ಹಾಳು ಮಾಡ್ಕೊಂಡು ತಂದೆ ತಾಯಿಗೆ ದುಡ್ಡನ್ನು ಖರ್ಚು ಮಾಡಿಸ್ಬೇಡಿ. ಪಾಪ ಅವ್ರು ಕಷ್ಟಪಟ್ಟು ದುಡ್ಡಿರ್ತಾರೆ, ಆ ದುಡ್ಡನ್ನೆಲ್ಲ ಇಲ್ಲೇ ದೀಪಾವಳಿ ಪಟಾಕಿ ಹೊಡೆದು ಕಣ್ಣೋಗಿಸ್ಕೊಂಡು ಅವೆಲ್ಲ ಇದು ಮಾಡೋ ಬದಲು ಆರಾಮಾಗಿ ದೀಪ ಹಚ್ಚಿ ಏನಾರ ಕೇಳಿ ತಗೊಡ್ತಾರೆ. ಹಿಂಗೆ ಆಚರಿಸ್ಕೊಳ್ಳಿ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಪಟಾಕಿ ಹಚ್ಚುವುದೊಂದೇ ದೀಪಾವಳಿ ಹಬ್ಬದ ವಿಶೇಷತೆ ಏನಲ್ಲ, ದೀಪ ಹಚ್ಚುವುದರ ಮೂಲಕ ದೇವಸ್ಥಾನಗಳಲ್ಲಿ ದೀಪವನ್ನು ಬೆಳಗುವುದರ ಮುಖಾಂತರ ಮತ್ತು ಸಿಹಿ ಹಂಚುವುದರ ಮುಖಾಂತರ ನಮ್ಮ ಹಿಂದೂ ಬಾಂಧುತ್ವವನ್ನು ಉಳಿಸುವುದರ ಮುಖಾಂತರ ದೀಪಾವಳಿ ಹಬ್ಬವನ್ನು ಆಚರಿಸಬೇಕಾಗಿ ಜನರಲ್ಲಿ ಕೋರಿಕೆ. ಏಕೆಂದರೆ ದೀಪಾವಳಿ ಹಬ್ಬ ವಿಶೇಷತೆ ಇದ್ದರೂ ಕೂಡ ಪಟಾಕಿ ಹಚ್ಚುವುದರಿಂದ ನಾನಾ ಅನಾಹುತಗಳು, ಪರಿಸರ ಮಾಲಿನ್ಯ, ಎಲ್ಲ ಥರದ ಅಂಧರೂ ಕೂಡ ಆಗುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಮಕ್ಕಳಿಗೆ ಆಗಲಿ ದೊಡ್ಡವರೇ ಆಗಲಿ ಪಟಾಕಿಯನ್ನು ಹೊಡೆಯಬಾರದೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ದೀಪಾವಳಿ ಹಬ್ಬ ಅಂದರೆ ಕತ್ತಲಿಂದ ಬೆಳಕಿನ ಕಡೆಗೆ ಎಲ್ಲ ಜನತೆ ಬರಬೇಕೆಂದು ತಮ್ಮಲ್ಲಿ ಕೋರಿಕೆ. ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಪಟಾಕಿ ಹೊಡಿತಾರಲ್ವಾ, ಅವ್ರಿಗೆ ಏನು ಹೇಳಿ? ಪಟಾಕಿ ಹೊಡೆದು ದೀಪಾವಳಿ ಹಬ್ಬದಿಂದ ಪಟಾಕಿ ಹೊಡೆಯೋದು ಸರಿಯಲ್ಲ, ಕಣ್ಣೆಲ್ಲ ಹೊಟ್ಟೋಗುತ್ತೆ. ಆದ್ರೂ ಪಟಾಕಿ ಹೊಡಿಬೇಡಿ, ಅದ್ರ ಬದಲಾಗಿ ದೀಪ ಹಚ್ಚಿ ದೀಪನ ಬೆಳಗ್ಗೆ ಹಬ್ಬ ಆಚರಿಸಿ. ಎಲ್ಲರೂ ಹಬ್ಬ ಆಚರಿಸಿ. ಪಟಾಕಿ ಹೊಡೆಯೋದ್ರಿಂದ ಅನಾಹುತಗಳು ಜಾಸ್ತಿ ಆಗುತ್ತೆ. ದೀಪಾವಳಿಯ ಶುಭಾಶಯಗಳು. ದೀಪಾವಳಿ ಹಬ್ಬ ಅಂತಂದರೆ ಬರೀ ಪಟಾಕಿ ಹೊಡೆಯೋದು, ಅದನ್ನು ಆಚರಣೆ ಮಾಡೋದು ಅಂತ ಎಲ್ಲೂ ಹೇಳಿಲ್ಲ. ದಯವಿಟ್ಟು ಎಲ್ಲ ಮನೆ ಮನೆಯಲ್ಲಿ ದೀಪ ಬೆಳಗಿ ದೇವಸ್ಥಾನ ಹಾಕಿ ಹೋಗಿ ದೇವ್ರು ಮಾಡ್ಕೊಂಡು ಸಿಹಿ ಹಂಚಿ ಮತ್ತು ದೀಪಗಳ ತುಂಬ ದೀಪ ಬೆಳಗ್ಗೆ ಆಚರಣೆ ಮಾಡಿ. ಈಗಾಗಲೇ ನೀವು ಬೆಂಗಳೂರು ನೋಡಿದ್ದೀರಿ, ಮಕ್ಕಳಿಗೆಲ್ಲ ಕಣ್ಣು ಹೋಗೈತೆ. ಒಂದು 13 ವರ್ಷದ ಮಗು, 6 ವರ್ಷದ ಮಕ್ಕಳಿಗೆಲ್ಲ ಕಣ್ಣು ಕೈಯೆಲ್ಲ ಏಟಾಗೈತೆ. 64 ವರ್ಷದ ಒಬ್ಬ ಮುಸ್ಲಿಮ್ಸ್ಗೂ ಕಾಲು ಹೋಗಿರುವಂಥ ಪರಿಸ್ಥಿತಿ ನೋಡಿದ್ದೀರಿ. ದಯವಿಟ್ಟು ಎಲ್ಲರೂ ದೀಪ ಹಚ್ಚಿ ಆಚರಣೆ ಮಾಡಿ ಒಳ್ಳೆಯದಾಗಲಿ, ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ. ದೀಪಾವಳಿ ಹಬ್ಬ ಮಾಡಬೇಕು, ಅದು ಪಟಾಕಿ ಹೊಡೆದು ಮಾಡುವಂಥ ಅವಶ್ಯಕತೆ ಇಲ್ಲ. ದೀಪಾವಳಿನ ದೀಪ ಹಚ್ಚಿ ದೀಪ ಹಬ್ಬ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕರ್ನಾಟಕ ಜನತೆಯಲ್ಲಿ ಕೇಳ್ಕತ್ತೇನೆ. ಬೋಲೋ ಭಾರತ್ ಮಾತಾಕಿ ಜೈ. ಪಟಾಕಿ ಹೊಡೆಯರಿಗೆ ಪಟಾಕಿನ ನಿಷೇಧ ಮಾಡಬೇಕು ಅಂತ ನನ್ನ ಆಸೆ ಅಪ್ಪ. ಪಟಾಕಿಯಿಂದ ಬೇಜಾಂಜನ ಮಕ್ಕಳು ಕೈ ಕಾಲು ಕಣ್ಣು ಎಲ್ಲ ಹೋಗವೆ, ಪ್ರಾಣನೂ ಹೋಗ್ತಾವೆ. ಅವೆಲ್ಲನೂ ನಿಷೇಧ ಮಾಡಿಬಿಟ್ರೆ ಎಲ್ಲ ಜನತೆ ಚೆನ್ನಾಗಿರ್ತದೆ. ದೀಪಾವಳಿ ಅಲ್ವಾ, ದೀಪಾವಳಿ ಹಬ್ಬದಲ್ಲಿ ದೀಪ ಬೆಳಗಿಸಿ ಪೂಜೆ ಮಾಡ್ಕೊಂಡು ಮನೆಗೆ ತೊಳ್ಕೊಂಡು ಆರಾಮಾಗಿ ಪೂಜೆ ಮಾಡಬೇಕು ಹೊರತು ಪಟಾಕಿ ಎಲ್ಲ ಅಲ್ಲ. ಹಬ್ಬ ಮಾಡೋದು ಅದು ಪೂಜೆ ಮಾಡಬೇಕು, ಮನೇಲಿ ದೀಪ ಹಚ್ಕೊಂಡು ಪೂಜೆ ಮಾಡಬೇಕು. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಳೋದೇನಂದರೆ ಪ್ರತಿ ಮನೆಯಲ್ಲೂ ಪ್ರತಿ ಜನನೂ ಕೂಡ ದೀಪಾವಳಿ ಆಚರಣೆ ಮಾಡಿ. ಆಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ದೀಪಗಳನ್ನ ಹಚ್ಚಿ ಆಚರಣೆ ಮಾಡಿ. ಅದು ಬಿಟ್ಟು ಬೇರೆ ರೀತಿಯಾದಂಥ ಪಟಾಕಿಗಳು ಶಬ್ದ ಮಾಲಿನ್ಯ ಮಾಡುವಂಥ ಇದು ಮಾಡಿ ಅವೆಲ್ಲನೂ ನೀವು ಮಾಡಿ ಕೈ ಕಳ್ಕೊಂಡು ಕಾಲು ಕಳ್ಕೊಂಡು ಕಣ್ಣು ಕಳ್ಕೊಂಡು ಇನ್ನೇನೇನೋ ಮತ್ತೆ ಮಕ್ಕಳಿಗೆ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನ ಸೃಷ್ಟಿಯಾಗೋದಕ್ಕಿಂತ ಮೊದಲೇ ಅದನ್ನು ನಾವು ಮನೆಯವರಾದಂಥ ದೊಡ್ಡವರು ಹಿರಿಯವರು ಯಾರಿರ್ತಾರೆ ಅವರೆಲ್ಲ ಅದನ್ನು ಎಚ್ಚೆತ್ಕೊಂಡು ಮಕ್ಕಳಿಗೆ ಪಟಾಕಿ ಕೊಡಿಸೋದನ್ನ ಬಿಟ್ಟು ಬೇರೆ ಅವ್ರಿಗೆ ಮಕ್ಕಳನ್ನ ಒಂದು ಬಟ್ಟೆ ಹಾಕ್ಸೋ ಇನ್ನೊಂದು ಏನೋ ಕೊಡಿಸಿ ಸ್ವೀಟ್ ಹಂಚಿಸಿ ನೀವು ಹಬ್ಬ ಮಾಡಿ, ಮನೇಲಿ ಹಬ್ಬ ಮಾಡಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ. ಅದು ಬಿಟ್ಟು ಬೇರೆ ಮಕ್ಕಳಿಗೆ ಪಟಾಕಿ ಕೊಡಿಸೋದು, ಕೈ ಸುಟ್ಕೊಳ್ಳೋದು, ಅವ್ರು ಕಾಲು ಸುಟ್ಕೊಳ್ಳೋದು, ಇನ್ನೊಂದು ರೀತಿಯಲ್ಲಿ ಪಟಾಕಿ ಹೊಡೆದು ಅವರು ಬೇರೆ ರೀತಿಯಾದಂಥ ಅನಾಹುತಗಳನ್ನ ಮಾಡ್ಕೊಂಡು ಅವೆಲ್ಲ ಅನುಭವಿಸೋದಕ್ಕಿಂತ ಹೆಚ್ಚಾಗಿ ಮನೇಲಿ ಪಟಾಕಿಗಳನ್ನ ನೀವು ಬಂದ್ ಮಾಡಿ ಬೇರೆ ರೀತಿಯಾದಂಥ ನೀವು ಇದು ಮಾಡಿ ದೀಪಗಳನ್ನ ಹಚ್ಚಿ ಹಬ್ಬವ ನೀವು ಗ್ರ್ಯಾಂಡಾಗಿ ಆಚರಣೆ ಮಾಡಿ ಅನ್ನೋದ್ರ ಮುಖಾಂತರ ನಾನು ಈ ಮಾತನ್ನ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ.